ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುದಿನ ಪ್ರಿಯಸ್ ಕನ್ನಡ ಲಾಗ್ಗೆ ಸ್ವಾಗತ. ನಾನು ಕೋಮಲ. ಹಾಸನದಿಂದ ಬಂದಮೇಲೆ ನಾವು ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಮಾಡೋದಕ್ಕೆ ಲೇಟಾಗುತ್ತೆ ಅಂತ ಹೇಳಿ ನಾನು ಪುಳಿಯೋಗರೆ ಪ್ಯಾಕೆಟ್ ಇತ್ತು, ಸೊ ಅದನ್ನೇ ಒಗ್ಗರಣೆಗೆ ಹಾಕಿ ಪುಳಿಯೋಗರೆ ಮಾಡಿಕೊಂಡೆ. ಮತ್ತು ಮೊಸರು ತರಿಸ್ಬಿಟ್ಟು ಮೊಸರು ಅನ್ನ ಕೂಡ ಮಾಡಿದೆ. ಸೊ ಬರೀ ಪುಳಿಯೋಗರೆ ತಿನ್ನೋಕ್ಕೆ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಮೊಸರು ಅನ್ನ ಕೂಡ ಮಾಡಿಕೊಂಡ್ವಿ. ಅಮ್ಮಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆಗುತ್ತೆ, ನಮಗೆ ಪುಳಿಯೋಗರೆ ಅಂದರೆ ಅಲರ್ಜಿ. ಸೊ ಮೊಸರು ಅನ್ನ ಪುಳಿಯೋಗರೆ ಕಾಂಬಿನೇಷನ್ನು ಮೈಲ್ಡ್ ಆಗಿರುತ್ತೆ ಅಂತ ಹೇಳಿ ಎರಡನ್ನೂ ಕೂಡ ಮಾಡಿದ್ದೆ. ಹಾಗೆ ಬಂದು ಹಾಲ್ದು ಏನಿತ್ತು, ಪನ್ನೀರ್ ಇತ್ತು. ಸೊ ಪನ್ನೀರನ್ನು ಯೂಸ್ ಮಾಡಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಪನ್ನೀರ್ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಮಾಡಿದ್ದೆ ಈ ಸ್ವೀಟನ್ನು. ಆದರೆ ಅಷ್ಟೇನು ಚೆನ್ನಾಗಿ ಬಂದಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅದನ್ನು ಹೇಗೆ ಮಾಡಿದೆ ಏನು ಅದ್ರ ಬಗ್ಗೆ ಎಲ್ಲ ಏನು ನಾನು ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇಲ್ಲ. ಹಾಗೆ ಬಂದು ನೋಡಿ ಇಲ್ಲಿ ಇವರಿಬ್ಬರು ಎಷ್ಟು ಕಚ್ಚಾಡ್ತಿರ್ತಾರೆ, ಇವಾಗ ಮಲಗಿರೋದು ನೋಡಿ ಯಾವ ಥರ ಮಲಗಿದ್ದಾರೆ ಅಂತ ಹೇಳಿ. ಅಮ್ಮ ಈ ಕಡೆ ಮಲಗಿದಾಳೆ, ಹಾಗೆ ಸುದು ಚಿನ್ನು ಆ ಕಡೆ ಮಲಗಿದಾಳೆ. ಸೊ ಇಬ್ಬರು ಬಂದು ಗಾಢ ನಿದ್ದೆನಲ್ಲಿದ್ದಾರೆ. ನಾನು ಏನು ಒಳಗಡೆ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಏನು ಇಬ್ಬರದ್ದು ಸೌಂಡೇ ಇಲ್ವಲ್ಲ ಅಂತ ಹೇಳಿ ಬಂದು ನೋಡಿದ್ರೆ ಹೇಗೆ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಅಮ್ಮ ಫಸ್ಟ್ ಟೈಮ್ ಮಲಗಿದ್ಲು, ಸೊ ಸುದು ಬಂದುಬಿಟ್ಟು ಇವಾಗ ಮಲ್ಕೊಂಡಿದ್ದಾಳೆ. ಹಾಗೆ ಸೊ ಇವಾಗ ಸ್ವಲ್ಪ ಲವ್ ಜಾಸ್ತಿ ಆಗ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಅಕ್ಕನ ಒಂಚೂರು ಕೇರ್ ಮಾಡ್ತಿದ್ದಾಳೆ ಅಂತ ಅನ್ಕೊತೀನಿ ನಮ್ಮದ್ದು. ಸೊ ಇಷ್ಟೇ ಹೇಳ್ಸಿದ್ರು ಹೇಳಲಿಲ್ಲ, ಅಷ್ಟು ನಿದ್ದೆನಲ್ಲಿದ್ಲ. ಆಮೇಲೆ ಎತ್ಕೊಂಡು ಹೋಗಿ ನಾನೇನೇ ಮಲಗಿಸ್ದೆ. ಹಾಗೆ ಸ್ವಲ್ಪ ಹಣ್ಣೆಲ್ಲ ತರೋಂಥದ್ದಿತ್ತು ಮನೇಲಿ, ಹಣ್ಣು ಖಾಲಿ ಆಗಿತ್ತು, ಹಣ್ಣು ತರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೋನೆ ಬರ್ತಾಯಿದೆ. ಸೋನೆ ಬಿಡಿಸ್ಕೊಂಡು ಹಣ್ಣುಗಳು ತೊಗೊಬರಕ್ಕೆ ಹೋಗಬೇಕು. ನೋಡಿ ಇಬ್ಬರು ಅವತಾರ ನೋಡಿ ಹೇಗೆ ಮಲಗಿದ್ದಾರೆ ಅಂತ ಹೇಳಿ. ಹಾಗೆ ಅಂಗಡಿಗೆ ಹೋಗಿ ಹಣ್ಣುಗಳನ್ನೆಲ್ಲ ತೊಗೊಂಡು ಬಂದೆ. ಸೊ ಡಾಕ್ಟ್ರು ಫಸ್ಟೇ ಸಜೆಸ್ಟ್ ಮಾಡಿದ್ರಲ್ಲ, ಹಾಗಾಗಿ ನಾನು ಸಜೆಸ್ಟ್ ಮಾಡಿದಂಥ ಹಣ್ಣುಗಳು ಸೇಬ್ ತೊಗೊಂಡು ಬಂದೆ, ಮೂಸಂಬಿ ಒಂದೆರಡು ತೊಗೊಂಡೆ, ಹಾಗೆ ಪಪ್ಪಾಯ ತೊಗೊಂಡೆ, ಪರಂಗಿ ಹಣ್ಣು ಇನ್ನೂ ಸ್ವಲ್ಪ ದೋರಣ್ಣು ಕೂಡ ಆಗಿರಲಿಲ್ಲ, ಒಂದು 3 ಡೇಸ್ ಆಗುತ್ತೆ ಅನಿಸುತ್ತೆ, ನೋಡೋಣ ಇರಲಿ ಅಂತ ಹೇಳಿಬಿಟ್ಟು ಅಲ್ಲಿದ್ದಿತ್ತು ಪರಂಗಿ ಹಣ್ಣೆಲ್ಲ ಹಾಗೆ ಇತ್ತು, ಹಾಗಾಗಿ ಅದನ್ನು ಕೂಡ ತೊಗೊಂಡೆ. ದಾಳಿಂಬೆ ಹಣ್ಣು ತೊಗೊಂಡು ಬಂದಿದ್ದೆ. ಸೇಬ್ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಒಂದು 2 ಡೇಸಿಗೆಲ್ಲ ಸೇಬು ಸ್ವಲ್ಪ ಇದಾದಂಗೆ ಆಗ್ತಾಯಿರುತ್ತೆ, ಏನು ಬತ್ತದಂಗೆ ಬಾಡ್ದಂಗೆ ಆಗ್ತಾಯಿರುತ್ತೆ ಅಂತ ಹೇಳಿಬಿಟ್ಟು ಸೇಬ್ ಸ್ವಲ್ಪನೇ ತೊಗೊಂಡೆ. ಸ್ವಲ್ಪ ದಾಳಿಂಬೆ ಹಣ್ಣನ್ನು ಜಾಸ್ತಿ ತೊಗೊಂಡೆ, ಅದಾದರೆ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು. ಕಿವಿ ಫ್ರೂಟ್ ಕೂಡ ತೊಗೊಂಡು ಬಂದಿದ್ದೆ. ಸೊ ನಮ್ಮ ಮುದ್ದುಗೆ ಹಣ್ಣು ಇಷ್ಟ ಅಂತ ಹೇಳಿ ಅವಳಿಗೋಸ್ಕರ ಕಿವಿ ಫ್ರೂಟ್ ತೊಗೊಂಬಂದಿದ್ದೆ. ನಮ್ಮನೆಯವ್ರಿಗೆ ಕೊಡ್ತಾ ಇಲ್ಲ, ಯಾಕೆಂದರೆ ಅವರಿನ್ನ ಮೆಡಿಸನ್ನಲ್ಲೇ ಇದ್ದಾರೆ, ಮೆಡಿಸನ್ನ ಡೋಸ್ ಕಂಪ್ಲೀಟ್ ಆಗೋ ತನಕ ಅವರಿಗೆ ಈ ಹಣ್ಣನ್ನು ಕೊಡಬಾರ್ದು ಅಂತ ಹೇಳಿ ಕೊಡ್ತಾ ಇಲ್ಲ. ಯಾಕೆಂದರೆ ಡಾಕ್ಟ್ರು ಪಪ್ಪಾಯಮ್ಮ ಏನು ಕಿವಿ ಫ್ರೂಟು ಅದೆಲ್ಲ ತಿನ್ನೋದು ಬೇಡ ಅಂತ ಹೇಳಿದ್ರಲ್ಲ, ಟ್ಯಾಬ್ಲೆಟ್ ಎಲ್ಲ ಮುಗಿಯೋ ತನಕ ಕೊಡೋದು ಬೇಡ ಅಂತ ಹೇಳಿ ಅವ್ರಿಗೆ ಕೊಡ್ತಾ ಇಲ್ಲ ನಾನು, ಮಕ್ಕಳಿಗಾಗುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಹಾಗೆ ನೀರನ್ನು ಕಾಯಿಸಿ ಹಾರಾಕಿಟ್ಟಿದ್ದೆ, ಅದನ್ನು ಇವಾಗ ನಮ್ಮ ಮನೆಯವ್ರಿಗೆ ಕೊಡೋಣ ಅಂತ ಹೇಳಿ ಬಾಟಲಿಗೆ ತುಂಬ್ತಾ ಇದ್ದೆ. ಸೊ ಬಾಟಲಲ್ಲಿ ಇದ್ದರೆ ಸ್ವಲ್ಪ ನೀರನ್ನು ಜಾಸ್ತಿ ಕುಡಿತಾರೆ ಅಂತ ಹೇಳಿ, ಈ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು ಅಂತ ಕೂಡ ಡಾಕ್ಟ್ರು ಹೇಳಿದರು. ಸೊ ಅಲ್ಲೇ ಅಂದರೆ ಸ್ವಲ್ಪ ಗ್ಲುಕೋಸಲ್ಲೂ ಇರುತ್ತೆ, ಗ್ಲುಕೋಸನ್ನು ಹಾಕ್ತಾಯಿದ್ರಲ್ಲ, ಹಾಗಾಗಿ ಮೇಂಟೈನ್ ಆಗ್ತಾಯಿತ್ತು. ಸೊ ಮನೆಗೆ ಬಂದಮೇಲೆ ಅವರು ಸಾಮಾನ್ಯ ನೀರನ್ನು ಚೆನ್ನಾಗಿ ಕುಡಿತಾರೆ, ಅವರು ಒಂದು ದಿನಕ್ಕೆ 3 ಲೀಟ್ರ್ ಮೇಲೆ ನೀರು ಕುಡಿತಾರೆ. ಸೊ ಗೊತ್ತಿಲ್ಲ ನಾವೆಲ್ಲ ಇಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಇಟ್ಕೊಂಡು ಯಾಕೆ ಈ ಥರ ಅನ್ಹೆಲ್ತಿ ಆಗುತ್ತೆ ಅಂತೇಳಿ ಈ ಥರ ಎಲ್ಲ ಆದಾಗ ತುಂಬ ಬೇಜಾರಾಗುತ್ತೆ. ಅಯ್ಯೋ ನಾವು ನೋಡಿದ್ರೆ ಇಷ್ಟೊಂದು ಕೇರ್ ಮಾಡ್ತೀವಿ ಆದರೂ ಹಿಂಗಾಗುತ್ತಲ್ಲ, ನಾವು ಕೇರ್ ಮಾಡೋದೇ ತಪ್ಪ ಅಂತ ಹೇಳಿ ಒಂದೊಂದ್ಸಲ ಅನಿಸುತ್ತೆ. ನೋಡಿ ಇಲ್ಲಿ ಅಮ್ಮ ಕಾಟ್ ಮೇಲೆ ಮಲಗಿದ್ಲವಳು, ಯಾವಾಗಲೂ ಅಷ್ಟೇ ಮಲಗಿದಾಗ ಕಾಟ್ ತುದಿನಲ್ಲಿ ಬಂದು ಮಲಗ್ತಾ ಇದ್ಲು, ಎಷ್ಟೇ ಹೇಳಿದ್ರೂ ಕೇಳ್ತಾನೆ ಇರಲಿಲ್ಲ. ನಾನು ಎಷ್ಟೊಂದು ಸಲ ಹೋಗಿ ಆ ಕಡೆ ಮಲಗು ಅಮ್ಮ ಅಂತ ಹೇಳಿಸಿ ಬರ್ತಾ ಇದ್ದೆ. ಸೊ ಇವತ್ತು ತುದಿನಲ್ಲಿ ಮಲಗಿದವಳು ಕೆಳಗಡೆ ಬಿದ್ದೋಗ್ಬಿಟ್ಲು, ತುದಿನಲ್ಲಿ ಮನಕೊಂತಾಳಲ್ವಾ ಎಷ್ಟು ಹೇಳಿದ್ರು. ಇವಾಗ ಸ್ಟಾರ್ಟಿಂಗ್ ಮಲ್ಕೋಬೇಕಾದ್ರೆ ಆ ಕಡೆ ಗೋಡೆ ಗಂಟ್ಕೊಂಡೆ ಇರ್ತಾಳೆ ನಿದ್ದೆ ಬಂದಮೇಲೆ, ಈ ಕಡೆ ತುದಿನಲ್ಲಿ ಇರ್ತಾಳೆ. ಹಾಗೇ ಇವತ್ತು ದಬಾರಂತ ಕೆಳಗಡೆ ಬಿದ್ದೋಗ್ಬಿಟ್ಲು. ಸೊ ಇವಾಗ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಅವಳು ಬಿದ್ದಿದ್ದನ್ನು, ಅದಕ್ಕೆ ಅಂತ ಹೇಳಿ ನಾಚಿಕೆ ಆಗಿಬಿಟ್ಟು ಅವಳಿಗೆ ರಂಗನ ಫುಲ್ ಹೊಚ್ಕೊಂಡು ಮಲ್ಕೊಂಬಿಟ್ಟಿದ್ದಿಲ್ಲ, ನಮ್ಮಮ್ಮ ವಿಡಿಯೋ ಮಾಡ್ತಾಯಿದ್ದಾರ ಇಲ್ವಾ ಅಂತೇಳಿ. ಹಾಗೆ ನೋಡಿ ಇಲ್ಲಿ ಸಂದಿನಿಂದ ಅದನ್ನು ತೆಗೆದ್ಬಿಟ್ಬೇರೆ ನೋಡ್ತಾ ಇದ್ದಾಳೆ. ಅಪ್ಪನಿಂದ ಮಲಗಿದ್ರಲ್ಲ ಆ ಥರ ಕಣ್ಣು ಉಜ್ಜಬಾರ್ದ ಥರ. ಎಲ್ಲಿಗೆ ಕೈ ಕೊಟ್ಟ? ನಾನು ಎಷ್ಟು ದಿನ ಹೇಳ್ದಿನ ತುದಿಗೆ ಮಲಗಿದಾಗೆಲ್ಲ ನಾನು ಬಂದ ಆ ಕಡೆ ಮಲಗಿಸಿದ್ದೀನಿ ನಿನ್ನ, ಎಷ್ಟು ಹೇಳಿದ್ರು ನೋಡಿ ಇವಾಗ ನೀನು ವಾಪಸ್ ಅಲ್ಲೇ ಹೋಗಿದೀಯ. ಎಲ್ಲಿ ನೋಡು, ಲೆಫ್ಟಲ್ಲೇ ಜಾಸ್ತಿ ಜಾಗ ಬಿಟ್ಕೊಂಡು ಎಲ್ಲೋಗಿ ಮಲಗಿದೀನಿ ನೋಡಲಿ.
ಈವ್ನಿಂಗಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಆಗುತ್ತೆ ಅಂತ ಹೇಳಿ ಫ್ರೂಟನ್ನೇ ಕಟ್ ಮಾಡಿದ್ದೆ ನಾನು. ಆಪಲ್ ಮತ್ತು ಮೂಸಂಬಿ ಹಾಗೆ ದಾಳಿಂಬೆ ಕೂಡ ಕಟ್ ಮಾಡಿದ್ದೆ. ಆ್ಯಕ್ಚುಲಿ ಬಂದು ದಾಳಿಂಬೆ ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ. ಹಾಗೆ ಅದಕ್ಕೆ ಜೇನುತುಪ್ಪ ಹಾಕ್ತಾಯಿದ್ದೆ, ಸ್ವಲ್ಪ ಸ್ವೀಟ್ ಆಗಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಜೇನುತುಪ್ಪ ಕೂಡ ಮಿಕ್ಸ್ ಮಾಡ್ತಾಯಿದ್ದೆ. ನಿನ್ನೆ ಲಾಗನ್ನ ನಾನು ಬೆಳಗ್ಗೆ ಕೂಡ ಮುಂದುವರಿಸ್ತಾ ಇದ್ದೇನೆ. ನಮ್ಮನೆಯವರಿಗೆ ತುಂಬ ಗ್ಯಾಸ್ಟ್ರೈಸ್ ಆಗಿತ್ತು, ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಓವರ್ ಆಗಿತ್ತು. ಅದಕ್ಕೆ ನನಗೆ ಗಂಜಿ ಮಾಡಿಕೊಟ್ಬಿಡು ಅಂತ ಹೇಳಿದ್ರು. ಹಾಗಾಗಿ ರಾಗಿ ಗಂಜಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಇದನ್ನು ಆರಿಸ್ಬಿಟ್ಟು ಮೊಸರು ಹಾಕಿ ಕುಡಿದ್ರೆ ತುಂಬಾ ದೇಹಕ್ಕೆ ತಂಪಾಗುತ್ತೆ, ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ರಾಗಿ ಗಂಜಿನೇ ಮಾಡ್ತಾಯಿದ್ದೀನಿ. ನಾವು ಸಟರ್ಡೆ ವೈಟ್ ಪ್ಲೇಟ್ಲೆಟ್ಸ್ನ ಚೆಕ್ ಮಾಡಿಸಿದ್ವಿ ಅಲ್ವಾ, ಸೊ ಸಂಡೆ ಮಾಡಿಸಿಲ್ಲ, ಇವತ್ತು ಮಂಡೆ. ಸೊ ಮಂಡೆ ವೈಟ್ ಪ್ಲೇಟ್ಲೆಟ್ಸ್ನ ಚೆಕ್ ಮಾಡಿಸ್ಕೊ ಅಂದ್ಬಿಡಿ ಒಂದ್ಸಲ, ಎಷ್ಟಾಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ನಾನು ನಮ್ಮನೆಯವ್ರಿಗೆ. ಏಕೆಂದರೆ ಒಂದಿನ ರೈಸ್ ಆಗೋದು, ಒಂದಿನ ಡೌನ್ ಆಗೋದು, ಆ ಥರ ಆಗುತ್ತಲ್ವ. ಇವಾಗ ಇಷ್ಟು ರೈಸ್ ಆಗಿದೆ, ನಮ್ಮ ಪಕ್ಕದ ಬೆಡ್ನಲ್ಲಿರೋರಿಗೆ ಇಷ್ಟು ರೈಸ್ ಆದಮೇಲೆ ಕೂಡ ಅವರಿಗೆ ಕಡಿಮೆ ಆಗಿತ್ತು. ಹಂಗಾಗ್ಬಿಟ್ಟು ಆ ಲಕ್ಷದ ಮೇಲೆ ಹೋಗಿದೆ ಅಂತ ಹೇಳಿ ಸಮಾಧಾನ ಇದೆ. ಅಂದ್ರೆ ಏನಕ್ಕಾದರೂ ಆಗಲಿ ಒಂದ್ಸಲ ಚೆಕ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಡಾಕ್ಟ್ರು 5 ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದ್ರು, ಅವಾಗ ಬ್ಲಡ್ ಚೆಕ್ ಮಾಡಿಸೋರು ಏನೋ ಪ್ಲೇಟ್ಲೆಟ್ಸ್ನ. ಆದರೆ ನಾನು ಏನಕ್ಕೆ ಬೇಕು 2 ಡೇಸ್ ಆಯ್ತಲ್ಲ, ಒಂದ್ಸಲ ಚೆಕ್ ಮಾಡಿಸಿ ಅಂತ ಹೇಳಿಬಿಟ್ಟು ನಮ್ಮನೆಯವರಿಗೆ ಹೇಳ್ತಾಯಿದ್ದೆ. ಸೊ ಲ್ಯಾಬಿಗೆ ಚೆಕಪ್ಪಿಗೆ ಕೂಡ ಹೋಗಬೇಕು. ಹಾಗೆ ನಾನು ಅವ್ರಿಗೆ ಏನು ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ರಾತ್ರಿನೇ ದ್ರಾಕ್ಷಿ ಎಲ್ಲ ನೆನೆಸಿಟ್ಟಿದ್ದೆ, ದ್ರಾಕ್ಷಿ ಮತ್ತು ಖರ್ಜೂರನ. ಸೊ ಅದು ಮತ್ತು ಆಪಲನ್ನು ಹಾಕ್ಬಿಟ್ಟು ಮಿಲ್ಕ್ ಶೇಕನ್ನು ರೆಡಿ ಮಾಡ್ತಾಯಿದ್ದೆ. ಸೊ ಏನು ಆಪಲ್ ಸ್ವೀಟ್ ಆಗಲಿ ಅಂತ ಹೇಳಿಬಿಟ್ಟು ದ್ರಾಕ್ಷಿ ಮತ್ತು ಖರ್ಜೂರನ ಹಾಕೋತಾಯಿದ್ದೆ ನಾನು. ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಹಾಕ್ದ ಸಕ್ಕರೆ ಬದಲು ಇದನ್ನು ಯೂಸ್ ಮಾಡಿದಾಗ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ, ಹಾಗೆ ಸ್ವೀಟ್ ಕೂಡ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಅಮ್ಮು ಮತ್ತು ಮುದ್ದು ಎಲ್ಲ ಕೂಡ ಎದ್ದಿದ್ದಾರೆ. ಸೊ ನಾನು ಬೇರೆ ಇವಾಗ ಅಮ್ಮು ಮನೇಲಿ ಇರ್ತಾಳೆ, ಹಾಗೆ ನಮ್ಮನೆಯವರು ಇರ್ತಾರೆ, ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡೋಗಬೇಕು. ಸೊ ಫಸ್ಟು ಇವ್ರಿಗೆ ಒಂಚೂರು ಏನೆಲ್ಲ ಮಾಡಿಕೊಟ್ಬೇಡ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನನಗೂ ಸ್ಕೂಲಿಗೆ ಟೈಮ್ ಆಗ್ತಾ ಇರುತ್ತೆ, 9 ಗಂಟೆ ಒಳಗಡೆ ಹೋಗಬೇಕಲ್ಲ. ಸೊ ಬೇಗ ಬೇಗ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿ ಬಂದಿತ್ತು, ಸೊ ಮಕ್ಕಳಿಗೂ ಕೂಡ ಹಾಕ್ತಾ ಇದ್ದೀನಿ. ನಮ್ಮ ಮುದ್ದು ಅಮ್ಮ ನನಗೆ ನನಗೆ ಅಂತ ನಿಂತಿಲ್ಲ, ಹೆಂಗಿದೆ ಟೇಸ್ಟ್ ಮಾಡೋಣ ಅಂತ ಹೇಳಿ. ಹಾಗೆ ಅಮ್ಮಗೆ ಅಂತ ಇಟ್ಟಿದ್ನಲ್ವ, ಅದನ್ನು ಕೂಡ ನಮ್ಮ ಮುದ್ದನೇ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳೇ ತಗೊಂಡು ಹೋಗ್ತಾ ಇದ್ಲು. ಹಾಗೇ ಅವಳು ಸ್ವಲ್ಪ ಅವ್ರ ಅಕ್ಕನ ಮೇಲೆ ಒಂದೊಂದ್ಸಲ ಕೇರಿಂಗ್ ಜಾಸ್ತಿ ಆಗುತ್ತೆ, ಲವ್ ಒಂದೊಂದ್ಸಲ ಫುಲ್ ಫೈಟರ್ ಆಗಿ ಹೋಗ್ಬಿಟ್ಟಿರ್ತಾಳೆ, ಚೆನ್ನಾಗಿ ಹೊಡೆದು ಹಾಕ್ಬಿಟ್ಟಿರ್ತಾಳೆ ಅವಳಿಗೆ, ನೋಡಿ ಹೆಂಗೆ ತಗೊಂಡೋಗಿ ಕೊಡ್ತಾಯಿದ್ದಾಳೆ ಅವ್ರ ಅಕ್ಕಂಗೆ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ಸ್ಕೂಲಿಗೆ ಹೊರಡಬೇಕು, ಹೊರಡೋ ಅಷ್ಟರಲ್ಲಿ ನನ್ನ ಕೆಲಸನೂ ಮುಗಿಬೇಕಲ್ಲ. ಹಾಗೆ ನನಗೆ ಸ್ವಲ್ಪ ಜೀರಿಗೆ ನೀರನ್ನು ಮಾಡ್ಕೊಂಡಿದ್ದೆ, ಡಿಟಾಕ್ಸಿಗೆ ನಾನು ಜೀರಿಗೆ ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೆ, ಅದನ್ನು ಸೋಸ್ಕೊತಾಯಿದ್ದೀನಿ. ಸ್ವಲ್ಪ ಆರಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಕುಡಿತೀನಿ. ಇದನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಜೀರಿಗೆ ನೀರನ್ನು ಮಾಡ್ಕೊತಾನೆ ಇರ್ತೀನಿ. ಹಾಗೆಯೇ ನಾನು ದ್ರಾಕ್ಷಿ ನೆನೆಸಿಟ್ಟಿದ್ದನ್ನು ಆಪಲ್ ಮಿಲ್ಕ್ ಶೇಕಿಗೆ ಹಾಕಿದ್ದಲ್ಲ, ಅದನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೆ ನನಗೆ ಅಂತೇಳಿ, ಅದನ್ನು ಕೂಡ ನಾನು ತಿಂದೆ. ಸೊ ಪಾಪ ನೋಡ್ಬೋದು ಹಿಂಗೆ ಆಟ ಸಾಮಾನು ಎಲ್ಲ ಹರ್ಕೊಂಡಿದ್ದಾಳೆ ಅಂತ ಹೇಳಿ. ಅವಳ ಆಟ ಸಾಮಾನು ಸುರಿದ್ಲು ಅಂದರೆ ಇಡೀ ಮನೆ ತುಂಬ ಹರಗೋಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.